ವೃತ್ತಕೇಂದ್ರ ಮತ್ತು ಬಾಹ್ಯ ಬಿಂದುವಿನ ನಡುವಿನ ದೂರವನ್ನು ಎ ಬಿ ರೇಖಾಖಂಡದ ಅಳತೆಯಾಗಿ ತೆಗೆದುಕೊಳ್ಳಿ. ನೀಡಿರುವ ತ್ರಿಜ್ಯವನ್ನು ಅಳತೆ ಪಟ್ಟಿ, ಕೈವಾರ ಮತ್ತು ಪೆನ್ಸಿಲ್ನ ಸಹಾಯದಿಂದ ತೆಗೆದುಕೊಂಡು ಎ ಕೇಂದ್ರವಾಗಿಟ್ಟುಕೊಂಡು ವೃತ್ತವನ್ನು ರಚಿಸಿ. ಈಗ ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ಎಳೆದು ಮಧ್ಯಬಿಂದುವನ್ನು ಗುರುತಿಸಿಕೊಳ್ಳಿ. ಮಧ್ಯ ಬಿಂದು ಪಿ ಆಗಿರಲಿ. ಎಪಿ ಅಥವಾ ಬಿಪಿಯನ್ನು ತ್ರಿಜ್ಯವಾಗಿಟ್ಟುಕೊಂಡು ಈ ಮೊದಲು ಎಳೆದ ವೃತ್ತವನ್ನು ಛೇದಿಸುವಂತೆ ವೃತ್ತವನ್ನು ಎಳೆಯಿರಿ. ಛೇದಿಸುವ ಬಿಂದುಗಳು ವಿ ಮತ್ತು ಯು ಆಗಿರಲಿ. ಬಿ ಬಿಂದು ವಿ ಬಿಂದುವನ್ನು ಹಾಗೂ ಬಿ ಮತ್ತು ಯು ಬಿಂದುವನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸಿ ಬಿ ವಿ ಮತ್ತು ಬಿ ಯುಗಳು ಬಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ವೃತ್ತಕ್ಕೆ ನಾವು ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚಿಸಿದ ನಂತರ ಸ್ಪರ್ಶಕಗಳ ಅಳತೆಯನ್ನು ಅಳತೆ ಪಟ್ಟಿಯ ಸಹಾಯದಿಂದ ಮಾಡೋಣ. ಈಗ ನಾವು ಗಮನಿಸಬಹುದಾಗಿರುವ ಅಂಶವೇನೆಂದರೆ ಎ ಬಿ ಮತ್ತು ಎ ಸಿ ಸ್ಪರ್ಶಗಳ ಅಳತೆ ಸಮನಾಗಿದೆ. ಹಾಗೆಯೇ ಈ ಸ್ಪರ್ಶಕಗಳು ವೃತ್ತಕೇಂದ್ರದಲ್ಲಿ ಉಂಟು ಮಾಡಿರುವ ಕೋನಗಳನ್ನು ಸಹ ಅಳತೆ ಮಾಡೋಣ. ನಾವು ಈ ಕೋನಗಳು ಸಹ ಸಮವಾಗಿರುವುದನ್ನು ಗಮನಿಸಬಹುದಾಗಿದೆ. ಅಂತೆಯೇ ವೃತ್ತಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವ ರೇಖೆಯೊಡನೆಯೂ ಸಹ ಸ್ಪರ್ಶಕಗಳು ಸಮನಾದ ಕೋನಗಳನ್ನು ಉಂಟು ಮಾಡುವುದನ್ನು ನೋಡಬಹುದಾಗಿದೆ. ನಾವೀಗ ವೃತ್ತ ಕೇಂದ್ರ ಮತ್ತು ಬಾಹ್ಯ ಬಿಂದುವಿಗೆ ಇರುವಂತಹ ದೂರವನ್ನು ಬದಲಾಯಿಸೋಣ ಹಾಗೂ ವೃತ್ತದ ತ್ರಿಜ್ಯವನ್ನು ಸಹ ಬದಲಾಯಿಸೋಣ. ಈಗ ನಾವು ಗಮನಿಸಬಹುದಾದ ಅಂಶವೆಂದರೆ ಸ್ಪರ್ಶಕಗಳು ಸಮನಾಗಿವೆ, ಸ್ಪರ್ಶಕಗಳು ಕೇಂದ್ರದಲ್ಲಿ ಉಂಟು ಮಾಡಿದ ಕೋನಗಳು ಸಮವಾಗಿವೆ, ಹಾಗೂ ವೃತ್ತಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವ ರೇಖೆಯೊಡನೆ ಸಮನಾದ ಕೋನಗಳನ್ನು ಉಂಟು ಮಾಡಿವೆ. ನಾವು ವೃತ್ತಕೇಂದ್ರಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ರಚಿಸಿದ ನಂತರ ಹಾಗೂ ರಚಿಸಿದ ಸ್ಪರ್ಶಕವನ್ನು ಅಳತೆ ಮಾಡಿದ ನಂತರ ತಿಳಿದು ಬಂದ ಅಂಶಗಳೆಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ, ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ, ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವ ರೇಖೆಯೊಡನೆ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ. ನಾವೀಗ ಇದನ್ನು ತಾರ್ಕಿಕವಾಗಿ ಸಾಧಿಸಿ ನೋಡೋಣ. ವೃತ್ತ ಓ ವೃತ್ತ ಕೇಂದ್ರವಾಗಿದೆ, ಎ ಬಾಹ್ಯ ಬಿಂದುವಾಗಿದ್ದು ಎ ಬಿ ಮತ್ತು ಎ ಸಿಗಳು ಎನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಸಾಧನೀಯ ಎ ಬಿ ಸಮ ಎ ಸಿ, ಕೋನ ಬಿ ಒ ಎ ಸಮ ಕೋನ ಸಿ ಒ ಎ, ಕೋನ ಬಿ ಎ ಒ ಸಮ ಕೋನ ಸಿ ಎ ಒ. ನಾವೀಗ ತ್ರಿಭುಜ ಒ ಎ ಬಿ ಒ ಬಿ ಎ ಮತ್ತು ಒ ಸಿ ಎಗಳಲ್ಲಿ ಕೋನ ಒ ಎ ಬಿ ಸಮ ಕೋನ ಒ ಎ ಸಿ ಸಮ 90 ಡಿಗ್ರಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಕರ್ಣ ಒ ಎ ಸಾಮಾನ್ಯ ಬಾಹುವಾಗಿದೆ. ಒ ಬಿ ಮತ್ತು ಒ ಸಿ ಒಂದೇ ವೃತ್ತದ ತ್ರಿಜ್ಯಗಳಾಗಿದ್ದು ಸಮವಾಗಿವೆ. ಲಂಬಕೋನ ವಿಕರ್ಣ ಪ್ರಮೇಯದನ್ವಯ ತ್ರಿಭುಜ ಒ ಬಿ ಎ ಮತ್ತು ತ್ರಿಭುಜ ಒ ಸಿ ಎಗಳು ಸರ್ವಸಮ ತ್ರಿಭುಜಗಳಾಗಿವೆ. ಇದರಿಂದ ಉಳಿದ ಅಂಶಗಳಾದಂತಹ ಎ ಬಿ ಮತ್ತು ಎ ಸಿ ಸಮವಾಗಿವೆ, ಕೋನ ಬಿ ಒ ಎ ಸಮ ಕೋನ ಸಿ ಒ ಎ ಆಗಿದೆ, ಹಾಗೆ ಕೋನ ಬಿ ಎ ಒ ಸಮ ಕೋನ ಸಿ ಎ ಒ ಆಗಿದ್ದು ಪ್ರಮೇಯವನ್ನು ಸಾಧಿಸಲಾಗಿದೆ. ನಾವು ತ್ರಿಭುಜಗಳು ಸರ್ವಸಮವಾಗಿರುವುದನ್ನು ಗಮನಿಸಬಹುದಾಗಿದೆ.